ಏನಾಯ್ತಮ್ಮ ತುಂಬಾ ನೋತಾಯಿದ್ಯಾ ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ ಅಂತದ್ ಏನು ಆಗಿಲ್ಲ ಕಣೋ ನನ್ಗೆ ಸ್ವಲ್ಪ ನೋವಿದೆ ಅಷ್ಟೇ ಏನು ಯೋಚನೆ ಮಾಡ್ಕೊಂಡು ಬರ್ತಿದ್ನಾ ಮೆಟ್ಲಿಂದ ಕೆಳಗಡೆ ಬಿದ್ಬಿಟ್ಟೆ ಸ್ವಲ್ಪ ಕಾಲ್ ಉಳ್ಕಿದೆ ಅಷ್ಟೆ ಅಷ್ಟಕ್ಕೆ ನೀನ್ ಆನಿವರ್ಸರಿ ಸೆಲೆಬ್ರೇಶನ್ ಯಾಕೆ ಬರಕ್ ಹೋದೆ ನೀನಾದ್ರೂ ಆದ್ರೂ ಹೇಳ್ಬಾರ್ದ ಅಯ್ಯೋ ಅತ್ತೆ ನಾವ್ ಯಾವಾಗ್ ಬೇಕಾದ್ರೂ ಹೊರಗಡೆ ಹೋಗ್ಬೋದು ನಿಮ್ಗೆ ಹೀಗಾಗಿದೆ ಅಂತ ಹೇಳಿದ್ಮೇಲೂ ನಾವ್ ಹೊರಗಡೆ ಸುತ್ತಾಡ್ಕೊಂಡ್ ಇಂಪಾರ್ಟೆಂಟ್ ಅಮ್ಮ ಸೆಲೆಬ್ರೇಷನ್ ಯಾವಾಗ ಬೇಕಿದ್ರು ಮಾಡಬಹುದು ಟೈಮ್ ವೇಸ್ಟ್ ಬೇಡ ಮೊದಲು ಡಾಕ್ಟರ್ ಹೋಗೋಣ ನಡಿ ಇದಕ್ಕೆಲ್ಲ ಆಸ್ಪತ್ರೆ ಯಾಕೆ ಸ್ವಲ್ಪ ಬಾಮ್ ಹಚ್ಚಿ ನೀವಿದ್ರೆ ಸರಿ ಹೋಗುತ್ತೆ ಅಲ್ಲಾರ್ಸಕ್ಕೂ ಆಗ್ತಿಲ್ಲ ಅಷ್ಟೊಂದು ನೋವಿದೆ ಬಾಮ್ ಹಾಕಿ ನೀವಿದ್ರೆ ಸರಿ ಹೋಗುತ್ತೆ ಅಂತಿದ್ಯಲ್ಲ ಅದೆಲ್ಲ ನಮ್ ಕಾಲಕ್ಕೆ ಆಗೋಯ್ತು ಕಾವೇರಿ ಈಗ ಡಾಕ್ಟರ್ ಬರ್ದೇ ಯಾವ ಕಾಯ್ಲಿನೂ ವಾಸೆ ಆಗಲ್ಲ ಮೊದ್ಲು ಆಸ್ಪತ್ರೆಗೆ ನಡಿ ನೀನು ಅಮ್ಮ ನೀನ್ ಅಷ್ಟು ನೋವಿದ್ರು ಏನು ಇಲ್ಲ ಅಂತ ಇದ್ ಹೀಗೆ ಬಿಟ್ರೆ ಜಾಸ್ತಿ ಆಗುತ್ತಮ್ಮ ಬಾ ಮೊದ್ಲು ಹಾಸ್ಪಿಟ್ಲಗ್ ಹೋಗೋಣ ಬಾ ಪುಟ ನೀನ್ ಯಾಕೋ ತುಂಬಾ ತಲೆ ಕೆಡ್ಸ್ಕೊತೀಯ ಅಂತ ನಿಂಗ ಅನ್ಸ್ತಾ ಇಲ್ವಾ ಇಷ್ಟು ಕೆಲ ಆಸ್ಪತ್ರೆಗೆ ಯಾಕೆ ಹೋಗೋದು ಹೋಗ್ಲೇಬೇಕು ಅದ್ಗೆ ಇಲ್ಲ ಅಂದ್ರೆ ಕಾಲ್ ನೋವು ಇದೆಯೋ ಇಲ್ವ ಅಂತ ಗೊತ್ತಾಗೋದಾದ್ರೂ ಹೇಗೆ ಅಂದ್ರೆ ಟ್ಯಾಬ್ಲೆಟ್ಸ್ ಅಲ್ಲೇ ಮುಗಿಯುತ್ತಾ ಅಥವಾ ಆಪರೇಷನ್ ಏನಾದ್ರೂ ಮಾಡ್ಬೇಕಾಗತ್ತಾ ಅಂತ ಹೇಳೋದಕ್ಕಾದ್ರೂ ಡಾಕ್ಟರ್ ಬರ್ಬೇಕಲ್ವಾ ಹಾ ಅದು ನಿಜ ಸುಪ್ರತಾ ಮೇಡಮ್ ಕೆಲವೊಂದ್ಸಲ ನೋವು ಮೇಲ್ ಕಾಣಿಸಲ್ಲ ಅದ್ರ ಒಳಗಡೆ ಎಲ್ ಬಿ ಗೇಟ್ ಆಗಿದ್ರೆ ಬಹಳ ಕಷ್ಟ ವೈಷ್ಣವಣ್ಣ ಮೊದ್ಲು ನೀವು ಕಾವೇರಮ್ಮನ ಆಸ್ಪತ್ರೆ ಕರ್ಕೊಂಡೋಗಿ ನಮ್ ಕಡೆ ಒಮ್ಮೆ ಹೀಗೆ ಆಗಿತ್ತು ಮೇಲೆ ಗಾಯ ಕಾಣಿಸ್ತೆ ಒಳಗಡೆ ಎಲ್ ಬಿ ಗೇಟ್ ಆಗಿ ಅಯ್ಯೋ ದೇವ್ರೆ ಅವ್ರಿಗೆ ನಡೆಯಕ್ಕೆ ಆಗ್ದಿರಂಗಾಗೋಯ್ತು ಗೊತ್ತಾ ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ ನನ್ ಕಾಲೇ ಮುರ್ದು ಹೋಗಿದೆ ಅನ್ನೋ ತರ ಮಾತಾಡ್ಬೇಡ ನೀನು ಪುಟ ನನಗೇನು ಆಗಿಲ್ಲ ನಾನ್ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಈ ನೋವಲ್ಲಿ ನಾನು ಎಲ್ಲೂ ಹೊರಗಡೆ ಬರಲ್ಲ ಅಮ್ಮ ನಿನ್ ಹಾಸ್ಪಿಟಲ್ ಬರಲ್ಲ ತಾನೇ ಡಾಕ್ಟರ್ ಸುಮ್ಮನಿರು ಅತ್ತೆ ಡಾಕ್ಟರ್ ಬರೋವರೆಗೂ ನಾನ್ ಸ್ವಲ್ಪ ಐಸ್ ಪ್ಯಾಕ್ ಹಚ್ತೀನಿ ನಿಮಗ್ ಸ್ವಲ್ಪ ಆರಾಮ್ ಅನ್ಸುತ್ತೆ ಕಾಲ್ ಜಾಸ್ತಿ ಅಲ್ಲಾಡ್ಸ್ಬಿಡ್ ಆಮೇಲೆ ಒಂದ್ ಹೋಗಿ ಇನ್ನೊಂದಾದ್ರೂ ಕಷ್ಟ ಹ್ಮ್ ನನ್ ಚೂರ್ ನೋವಾಗಿದೆ ಅಂದ್ರು ಸಹಿಸ್ಕೊಳಲ್ಲ ಹೆಂಡತಿ ಜೊತೆ ಆನಿವರ್ಸರಿ ಸೆಲೆಬ್ರೇಷನ್ ಹೋಗಿದ್ರು ವಿಷ ಗೊತ್ತಾಗಿದ ತಕ್ಷಣ ಓಡ್ ಓಡ್ ಬಂದಿದ್ದಾನೆ ನಾನೇ ಇಂಪಾರ್ಟೆಂಟ್ ನಾ ಮತ್ಗೆ ಬೇಕು ಅಂತಲೇ ಹೀಗ್ ಮಾಡ್ತಿದ್ದಾಳಾ ವೈಷ್ಣವ್ ಬಾಯಲ್ಲಿ ಆ ಮಾತು ಕೇಳ್ಬೇಕು ಅಂತಾನೆ ಆಡ್ತಿರೋ ನಾಟಕ ಇರ್ಬೋದಾ ಇದು ಹೇಳೋಕಾಗಲ್ಲ ಮಗ ಸೊಸೆ ಖುಷಿಯಾಗಿರ್ತಾರೆ ಒಂದಾಗ್ಬಿಡ್ತಾರೆ ಅಂತ ಕಾಲ್ ಮುರ್ದಿರೋ ಡ್ರಾಮಾ ಮಾಡಿರ್ತಾಳೆ ಡಾಕ್ಟ್ರು ಒಮ್ಮೆ ಬರ್ಲಿ ಎಲ್ಲಾ ಡ್ರಾಮಾನು ಸರಿ ಹೋಗುತ್ತೆ ಮಾಡ್ತಿದ್ಯಾ ಯ್ ಏನಾಯ್ತು ಮಮ್ ಯಾಕೆ ಸಡನ್ ಆಗಿ ಬ್ಯಾಗ್ ಪ್ಯಾಕ್ ಮಾಡ್ತಿದ್ಯಾ ಹೇಳು ನನ್ನ ಅಣೆ ಬರನೇ ಇದೋ ಏನೋ ಯಾವತ್ತು ನನ್ನ ಪಾಲಿಗೆ ನೆಮ್ಮದಿ ಅನ್ನೋದೇ ಇಲ್ಲ ನನ್ನ ಮಗಳ ಜೊತೆ ಒಂದ್ ಸ್ವಲ್ಪ ದಿನ ಗುಡ್ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದೆ ಆದ್ರೆ ಇಲ್ಲಿ ಸಾರಿ ಮಂಟ್ರೋಲ್ ತಪ್ಪು ಹೋಯ್ತು ಮಮ್ ಜೋಲಿ ಸಾರಿ ಎಲ್ಲದಕ್ಕೂ ಒಂದ್ ಲಿಮಿಟ್ ಇರುತ್ತೆ ಕೀರ್ತಿ ಸಾರಿ ಗುಡ್ ಯಾಕೆ ಏನು ಅರ್ಥ ಮಾಡ್ಕೋತಿಲ್ಲ ಇರೋ ಅಷ್ಟು ದಿವಸ ನೆಮ್ಮದಿಯಾಗಿರ್ಬೇಕು ಪೀಸ್ಫುಲ್ ಲೈಫ್ ಲೀಡ್ ಮಾಡ್ಬೇಕು ನೀನ್ ನನ್ನ ಕಣ್ಣೆ ಖುಷಿಯಾಗಿರೋದನ್ನ ನೋಡ್ಬೇಕು ಅನ್ನೋದೇ ನನ್ನ ಆಸೆ ಸುಮ್ ಸುಮ್ನೆ ಏನೇನು ಮಾತಾಡ್ಬೇಡ ಮಾನ್ ಏನಾಗಿದೆ ಅಂತ ಹೀಗೆಲ್ಲ ಮಾತಾಡ್ತಿದ್ಯಾ ನಿನ್ ಏನು ಆಗಿಲ್ಲ ಏನು ಆಗೋದಿಕ್ಕೆ ನನ್ ಬಿಡಲ್ಲ ಮತ್ತೊಮ್ಮೆ ಹೀಗಾಗಲ್ಲ ಹಾಗಿದ್ರೆ ನೀನ್ ಮೊದಲು ಮೊಬೈಲ್ ಸ್ವಿಚ್ ಆಫ್ ಮಾಡು ಹಳದ್ ಮೊಬೈಲ್ ಇಂದನೇ ಇದೆಲ್ಲ ಆಗ್ತಿರೋದು ನಿನ್ಗಿಂತ ಇಂಪಾರ್ಟೆಂಟ್ ಬೇರೆ ಯಾವುದೂ ಇಲ್ಲ ನಿನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಮೊಬೈಲ್ ಮೊಬೈಲ್ ಸ್ವಿಚ್ ಆಫ್ ಆಯ್ತು ಓಕೆನಾ ಖುಷಿನಾ ಐ ಲವ್ ಯು ಮಾ ನಾವಿ ಮನೆಗೆ ಬಂದ ಎಷ್ಟು ವರ್ಷ ಆಯ್ತು ದಿನメಟ್ ಹತ್ತ ತಿಳಿದ್ಯಾ ಇವತ್ತು ನಿನ್ ತಲೆಯಲ್ಲಿ ಏನು ಇಟ್ಕೊಂಡು ಓಡಾಡ್ತಿದ್ದೆ ನೀವೆನ್ ಕೃಷ್ಣ ನಾನು ಬೇಕು ಅಂತ ಬಿದ್ದು ಏಟ್ ಮಾಡ್ಕೊಂಡಿದೀನಿ ಅನ್ನೋ ತರ ಮಾತಾಡ್ತಿದ್ದೀರಲ್ಲ ನನಗೆ ನೋವು ನನಗೆ ಗೊತ್ತು ಎಲ್ಲಿ ನೋ ಇದೆ ಅಂತ ಹೇಳಿ ಐಸ್ ಪ್ಯಾಕ್ ಹಾಕ್ತೀನಿ ಎಡಗಾಲಮ್ಮ ಎಲ್ಲೆಂತ ಹೇಳಿ ಲಕ್ಷ್ಮಿ ಎಲ್ಲಾ ಕಡೆ ನೋವಾಗ್ತಿದೆ ಅಲ್ಲೇ ಬಾ ಅಲೇ ಅಲೇ ಅತ್ತೆ ನೀವ್ ಯಾಕೆ ಇಷ್ಟೊಂದ್ ಓಡಾಡಿ ಟೆನ್ಷನ್ ಮಾಡ್ಕೋತೀರಾ ಮನೇಲಿ ನಾವ್ ಇಷ್ಟೊಂದ್ ಜನ ಇದೀವಲ್ಲ ಎಲ್ಲ ಕೆಲ್ಸ ನಾವು ನೋಡ್ಕೋತೀವಿ ನೀವ್ ಆರಾಮಾಗಿ ಇರ್ಬೋದಲ್ವಾ ಅತ್ತೆ ಅಂದ್ರೆ ವಯಸ್ಸಾಯ್ತು ಮೂಲ ಕೂತ್ಕೊಳ್ಳಿ ಅಂತ ಹೇಳ್ತಾ ಇದ್ಯಾ ಅಯ್ಯೋ ಅತ್ತೆ ನಾನ್ ಹಾಗೆ ಹೇಳಿದ್ದಲ್ಲ ತಪ್ಪೇನಿಲ್ಲಮ್ಮ ಮಗನಿಗೆ ಮದುವೆ ಮಾಡಿ ಸೊಸೆ ಮನೆಗೆ ಬಂದ್ ಅಂದ್ಮೇಲೆ ನಾವು ರಿಟೈರ್ಡ್ ಲೈಫ್ ಎಂಟ್ರಿ ಆದ್ವಿ ಅಂತಾನೆ ಅರ್ಥ ಇನ್ನೇನಿದ್ರು ಮನೆ ಜವಾಬ್ದಾರಿ ಎಲ್ಲ ನೀನೇ ತೂಗಿಸ್ಕೊಂಡು ಹೋಗ್ಬೇಕು ಲಕ್ಷ್ಮಿ ಮನೆ ಯಜಮಾಂತಿ ನೀನೆ ಏನ್ ಇವಳು ಅಪ್ಪನ ಮನೆ ಆಸ್ತಿ ಇವಳು ಯಜಮಾಂತಿ ಆಗಕ್ಕೆ ಇದು ನನ್ನ ಮಗಂದು ನಾನು ಕಷ್ಟಪಟ್ಟು ಬೆಳೆಸಿದ ಮಗಂದು ಇಲ್ಲಿ ನಾನು ಮಾತ್ರ ರಾಣಿ ಆದ್ರೂ ಲಕ್ಷ್ಮಿ ತುಂಬಾ ಒಳ್ಳೆ ಕೆಲಸ ಮಾಡಿದೆ ಹಾ ಮಾವ ಇದನ್ನ ನಮ್ ದೊಡಪ್ಪ ಹೇಳ್ಕೊಟ್ಟಿದ್ದು ಮೂಗೇಟಾದಾಗ ಹೀಗ ತಣ್ಣಗೇನಾದ್ರೂ ಹಚ್ಬೇಕಂತೆ ಊಟ ಕಡಿಮೆ ಆಗತ್ತಂತೆ ಅಯ್ಯೋ ನಾನು ಇದ್ರ ಬಗ್ಗೆ ಟ್ರಾಫಿಕ್ ಜಾಮ್ ಅಲ್ಲಿ ಆಂಬುಲೆನ್ಸ್ ನ ಬಿಡ್ಸೋಕೆ ನೀನು ಸಾಹಸ ಮಾಡಿದೆಯಲ್ಲ ಅದ್ರ ಬಗ್ಗೆ ಹೇಳ್ತಿದೀನಿ ನಾನ್ ಗೆ ದಾರಿ ಮಾಡ್ಕೊಟ್ಟಿದ್ದು ನಿಮ್ಗೆ ಹೇಗ್ ಗೊತ್ತಾಯ್ತು ಮಾವ ನನ್ ಅಲ್ಲಮ್ಮ ಇಡೀ ಜಗತ್ತಿಗೆ ಗೊತ್ತಾಗಿದೆ ನೀವು ಟೆನ್ಷನ್ ಮಾಡ್ಕೊಂಡು ಟ್ರಾಫಿಕ್ ಕ್ಲಿಯರ್ ಮಾಡೋದನ್ನ ಯಾರೋ ವಿಡಿಯೋ ಮಾಡಿ ಇಂಟರ್ನೆಟ್ಗೆ ಹಾಕಿದ್ದಾರೆ ಈಗ ಅದು ವೈರಲ್ ಆಗಿದೆ ಸಾರಿ ಸಾರಿ ಅತ್ತೆ ಲಕ್ಷ್ಮಿ ನಿಧಾನ ಪ್ರೆಷರ್ ಜಾಸ್ತಿ ಆಯ್ತು ಜಾಸ್ತಿ ಆಗ್ತಿದ್ಯಾ ವೈಷ್ಣವ್ ಡಾಕ್ಟರ್ ಕಾಲ್ ನೋಡ್ಕೊಂಡ್ ಬರ್ತೀನಿ ಏನಮ್ಮ ಲಕ್ಷ್ಮಿ ಒಂದೇ ದಿನದಲ್ಲಿ ಸೆಲೆಬ್ರಿಟಿ ಆಗ್ಬಿಟ್ಟಿಯಲ್ಲ ನೀನು ಅದೆಲ್ಲ ಏನಿಲ್ಲ ಅತ್ತೆ ಏನೋ ಆ ಟೈಮ್ ಅಲ್ಲಿ ಆಂಬುಲೆನ್ಸ್ ನೋಡುದ್ನಲ್ಲ ಅದಕ್ಕೆ ಹೆಲ್ಪ್ ಮಾಡ್ಬೇಕು ಅಂತ ಅನ್ನಿಸ್ತು ಅದಕ್ಕೆ ನನ್ ಕೈಲಾದ ಕೆಲಸ ಮಾಡಿದೆ ಅದೇ ನನ್ಗೆ ಇಷ್ಟೆಲ್ಲ ವೈರಲ್ ಆಗ್ಬೋದು ಅಂತ ಅನ್ಕೊಂಡೇ ಇರ್ಲಿಲ್ಲ ನೋಡಮ್ಮ ನನ್ ಪುಟ್ಟ ಎಲ್ರ ಹತ್ರ ನಗ್ನಗ್ತಾ ಮಾತಾಡ್ಕೊಂಡು ಖುಷಿ ಖುಷಿಯಾಗಿರ್ತಾನೆ ಆದ್ರೆ ಅವನಿಗೆ ಅವಂದೇ ಆದ ಒಂದು ಇಮೇಜ್ ಇದೆ ಮ್ಯೂಸಿಕ್ ಫೀಲ್ಡ್ ಅಲ್ಲಿ ಹೆಸರು ಇದೆ ಲಕ್ಷಾಂತ ರೂಪಾಯಿ ಕೊಟ್ಟು ಅವನ ಹತ್ರ ಕಾನ್ಸರ್ಟ್ ಮಾಡಿಸೋಕೆ ಈವೆಂಟ್ ಆರ್ಗನೈಸರ್ಸ್ ಕಾಯ್ತಾ ಇರ್ತಾರೆ ಅವನ್ ಮಾಡಿರೋ ಹಾಡ್ಗಳೆಲ್ಲ ಹಿಟ್ ಸಾಂಗ್ಸೆ ಆದ್ರೆ ಈಗ ಅದನ್ ಯಾಕೆ ಹೇಳ್ತಿದ್ದೀರಾ ಅಂತ ಗೊತ್ತಾಗ್ಲಿಲ್ಲ ಹೇಳ್ಬೇಕಲ್ಲ ಕೆಲವೊಂದ್ಸಲ ಮರ್ತ್ ಹೋಗಿರೋದನ್ನ ನಾನು ಮಾಡ್ಬೇಕಲ್ಲ ಅಷ್ಟು ದೊಡ್ಡ ಹೆಸರು ಮಾಡಿರೋ ನನ್ ಮಗ ವೈಷ್ಣವ್ ಕಾವೇರಿ ಕಶ್ಯಪ್ ತೀರಾ ರಸ್ತೆಯಲ್ಲಿ ಕಿವಿ ಮೇಲೆ ಹೂವು ಇಟ್ಕೊಂಡು ಓಡಾಡೋದು ಚೆನ್ನಾಗಿರಲ್ಲ ಅಲ್ವಾ ತುಂಬಾ ಅನ್ಸುತ್ತೆ ನನ್ ಪುಟ್ಟ ಒಂಥರ ಮಕ್ಳ ಹಾಗೆ ಅವನಿ ತರ ಮಕ್ಳ ಆಟದಲ್ಲಿ ಕಳೆದ್ ಇರೋ ಹಾಗೆ ನೀನ್ ನೋಡ್ಕೊಬೇಕಲ್ವಾ ಅದು ಅತ್ತೆ ಲಕ್ಷ್ಮಿ ನೀವಿಬ್ರು ಹೆಂಗ್ ಕಪಲ್ ನಿಮ್ಗೆ ಈ ತರ ಮಕ್ಳು ಆಟ ಆಡೋದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ ಆದ್ರೆ ನೀನ್ ಜವಾಬ್ದಾರಿ ತಗೋಬೇಕಲ್ವಾ ಇದನ್ನೆಲ್ಲ ನೀನ್ ನೋಡ್ಕೋಬೇಕಲ್ವಮ್ಮ ಅದೇ ಅದು ತಮಾಷೆ ಸೆಲೆಬ್ರಿಟಿ ಹುಡುಗ ನನ್ ಮಗ ತಮಾಷೆಗೆ ಕಳೆದ ಹೋಗ್ಬಾರ್ದು ಏನ್ ಮೇಡಮ್ ನಿಮ್ ಮಗ ತುಂಬಾ ಟೆನ್ಶನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಿಮ್ಗಿಂತ ಅವ್ರ ಮುಖದಲ್ಲೇ ಪೇನ್ ಜಾಸ್ತಿ ಕಾಣಿಸ್ತಾ ಇದೆ ನನ್ ಮಗ ಹಾಗೆ ಡಾಕ್ಟರ್ ನಾನು ಅಂದ್ರೆ ತುಂಬಾ ಕನ್ಸರ್ನ್ ಹೀಗಾಯ್ತು ಅಂತ ಅವನ ಆನಿವರ್ಸರಿ ಸೆಲೆಬ್ರೇಷನ್ ಡಾಕ್ಟರ್ ಕರೆಕ್ಟ್ ಆಗಿ ನೋಡಿ ಮುಂದ್ ಯಾವತ್ತು ಕಾಲ್ ನೋವೇ ಬರಬಾರ್ದು ನಮ್ ಕಪುಲ್ ಕೂಡ ಯಾವ ಸೆಲೆಬ್ರೇಷನ್ ಬಿಟ್ಟು ನಮ್ಗೋಸ್ಕರ ವಾಪಸ್ ಬರಬಾರ್ದು ಆ ತರ ನೋಡಿ ಇವತ್ತು ನೋವಿನ ಆಳ ತಳ ಎಲ್ಲಾ ಗೊತ್ತಾಗ್ಬೇಕು யாவு கால் நல்லும் விதே? இல்லும் இல்லா. இல்லி? ಡಾಕ್ಟರ್ ಏನ್ ಹೇಳ್ತಿದ್ರಿ ಈಗಲೇ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಅಡ್ಮಿಟ್ ಮಾಡೋದ ವೈಷ್ಣವ್ ಡೋಂಟ್ ಬಿ ಪ್ಯಾನಿಕ್ ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಫ್ರಾಕ್ಚರ್ ಆಗಿರೋ ತರ ಇದೆ ಅಷ್ಟೇ ಕನ್ಫರ್ಮ್ ಅಂತ ಅಲ್ಲ ಎಕ್ಸ್ರೇ ಮಾಡಿದ್ಮೇಲೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸದ್ಯಕ್ಕೆ ಕಾಲಿಗೆ ತುಂಬಾ ಸ್ಟ್ರೈನ್ ಕೊಡೋದು ಬೇಡ ಬೆಳಗ್ಗೆನೆ ಎಕ್ಸ್ರೇ ಮಾಡಿಸ್ಬಿಡೋಣ ಸರಿ ಡಾಕ್ಟರ್ ಏನು ತೊಂದರೆ ಇಲ್ಲ ತಾನೆ ಸದ್ಯಕ್ಕೇನು ತೊಂದರೆ ಇಲ್ಲ ಎಕ್ಸ್ರೇ ಆದ್ಮೇಲೆ ಏನು ಅಂತ ಡಿಸೈಡ್ ಮಾಡೋಣ ఇవ్వొందు పేయిన్ కలర్ ఇంజెక్షన్ కొట్టి ప్రిస్క్రిప్షన్ బర్తీ టైమ్ టైమ్ కరెక్ట్ కొడి ಇದೆಲ್ಲ ಹೇಗ್ ಸಾಧ್ಯ ಅದ್ಕೆ ಕಾಲ್ ನಿಜವಾಗ್ಲೂ ಫ್ರಾಕ್ಚರ್ ಆಗಿದ್ಯಾ ಈ ಡಾಕ್ಟರ್ ಕೂಡ ಸುಳ್ಳು ಹೇಳ್ತಿದ್ದಾರೆ ಅಂತ ಅನ್ಕೊಳ್ಳೋಕೆ ಅವರು ಅದ್ಕೆ ಈಗ ಕೂಡ ಇರೋರಲ್ಲ ನಿಜವಾಗ್ಲೂ ಫ್ರಾಕ್ಚರ್ ಆಗಿದ್ರೆ ಇದನ್ ನಾಟಕ ಹೇಗಾಗುತ್ತೆ ಒಂದ್ ವೇಳೆ ಅದ್ಕೆ ನಿಜವಾಗ್ಲೂ ಮೆಟ್ಲಿಂದ ಜಾರ್ ಬಿದ್ರ ಅಥವಾ ಬೇಕಂತಲೇ ಬಿದ್ರ ಮಗನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳಕೆ ಯಾರಾದ್ರೂ ಈ ಎಕ್ಸ್ಟ್ರೀಮ್ ಕೋ ಹೋಗು ಸಾದಿಯಾನ ಮೈ ಗಾಡ್ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಆಕ್ಚುಲಿ ಯು ಕಾಲ್ ಮಾಡಿದ ತಕ್ಷಣ ಬಂದ್ರಿ ನನಗೆ ಟೆನ್ಶನ್ ಏ ಕೈಕಲೆ ಆಗ್ತಿರಲಿಲ್ಲ ಎನಿ ಟೈಮ್ ವೈಷ್ಣವ ನಮ್ ಡ್ಯೂಟಿನೇ ಅದಲ್ವಾ ನೀವೇನ ವರಿ ಮಾಡ್ಕೊಳಬೇಡಿ ಷುಲ್ ಬಿ ಫೈನ್ ಮೇಕ್ ಶೂರ್ ಔರ್ ಕಾಲೇಜ್ ಜಾಸ್ತಿ ಸ್ಟ್ರೆನ್ ಮಾಡ್ಕೊಳಬಾರದು ಓಕೆ ಡಾಕ್ಟರ್ ಅಯ್ಯೋ ಡಾಕ್ಟರ್ ಹೋಲ್ಡ್ ಏ ಬಿಟ್ರಾ ನನಗೆ ಹೇಳ್ದೆ ಮಹಾಲಕ್ಷ್ಮಿ ಚೆನ್ನಾಗಿ ಅಡಿಗೆ ಮಾಡ್ತಾರೆ ಊಟ ಮಾಡ್ಕೊಂಡು ಹೋಗಿ ಅಂತ ಕೇಳಲೇ ಇಲ್ಲ ಅವರು ಬರಿ ಇದೆ ನಿಮ್ದು ಮತ್ತೇನ್ರಿ ಮಹಾಲಕ್ಷ್ಮಿ ಡಾಕ್ಟರ್ ಅಲ್ಲೇ ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಬಂದಿದ್ದಾರೆ ಮತ್ತೆ ಕೇಳ್ತೀರಲ್ಲ ಹೋಟ್ರಲ್ಲ ಅಂತ ಯಾಕೆ ಅಮ್ಮ ಏನಾದ್ರು ಕರೆದ್ರ ಇಲ್ಲ ಅತ್ತೆ ಕಾಲ್ಗೆ ಬಿಸಿ ಹರಳೆಣ್ಣೆ ಹಚ್ಬೋದಾ ಅಂತ ಕೇಳೋಣ ಅಂತ ಬಂದೆ ಏನು ಬೇಡ ಬಿಡಿ ನಾಳೆ ಎಕ್ಸ್ರೇ ತೆಗ್ಸ ಕೇಳಿದಾರಲ್ಲ ನೋಡೋಣ ಸರಿ ಸಾರಿ ಮಹಾಲಕ್ಷ್ಮಿ ಯಾಕೆ ಇವತ್ತಿನ ದಿನ ಹೀಗಾಯ್ತಲ್ಲ ನಾವ್ ಅಂದ್ಕೊಂಡ ಹಾಗೆ ಈ ದಿನ ಕಂಪ್ಲೀಟ್ ಮಾಡಕ್ ಆಗ್ಲಿಲ್ವಲ್ಲ ಅದಕ್ಕೆ ಅಯ್ಯೋ ಅದಕ್ಕೆ ಯಾಕೆ ಸಾರಿ ಕೇಳ್ತೀರಾ ನೀವೇನ್ ಬೇಕು ಅಂತ ಮಾಡಿದ್ರ ಸಮಯ ಸಂದರ್ಭ ಅಂತ ಬಂದಾಗ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ಬೇಕು ಅತ್ತೆ ಆರೋಗ್ಯದ ಮುಂದೆ ಏನು ದೊಡ್ಡದಲ್ಲ ಆದ್ರೂ ಏನಾದ್ರೂ ಅಂತ ರಾಗ ಹೇಳಿತೀರಾ ನೋಡಿ ನಾವ್ ಹೀಗ್ ಹೋಗ್ ಹಾಗ್ ಬಂದ್ವಿ ಅಂತ ನನ್ಗೇನ್ ಬೇಜಾರಿಲ್ಲ ಒಂದ್ ವಿಷಯ ನೆನ್ಪಿಟ್ಕೊಳ್ಳಿ ನಿಮ್ ಹತ್ರ ಏನೋ ಹೇಳ್ಬೇಕು ಏನು ತುಂಬಾ ದಿನ ಆದ್ಮೇಲೆ ಒಂಥರ ವೈಷ್ಣವ್ರೆ ಒಂಥರ ಹೇಳಿ ಏನೋ ಒಂಥರ ಅದು ಮನ್ಸೆಲ್ಲ ಹಗುರ ಅನ್ನಿಸ್ತಿದೆ ನಂತರ ಜೀವನ ಅನ್ನಿಸ್ತಿದೆ ಓಹೋ ಕವಿತೆ ಬರೋ ತರ ಇದೆ ಹಾಗಲ್ಲ ರೀ ಇವತ್ ನಾವು ನಮಗ್ ಬೇಕಾದಾಗಿದ್ವಲ್ಲ ಏನೋ ತರ ಸಮಾಧಾನ ಅನ್ನಿಸ್ತದೆ ಬಾಯ್ ಬಿಟ್ ಹೇಳಿ ನಾನ್ ಕೇಳ್ತೀನಿ ಏನ್ ಹೇಳಿ ಮಹಾಲಕ್ಷ್ಮಿ ಇವತ್ತು ಮಕ್ಕಳು ತರ ಖುಷಿಯಾಗಿದ್ದ ಯಾವ ಬೌಂಡ್ರಿ ಇರ್ಲಿಲ್ಲ ಸೆಲೆಬ್ರಿಟಿ ಅನ್ನೋ ಹಣೆ ಇರ್ಲಿಲ್ಲ ಹೀಗ್ ಬದುಕೋ ಖುಷಿರಿ ಯಾಕೋ ಇವತ್ತು ಜಗತ್ತಲ್ಲಿರೋ ಎಲ್ಲಾ ಖುಷಿನೂ ನನ್ನ ಹತ್ರನೇ ಇದೆಯೇನೋ ಅನ್ನಿಸ್ತು ಖುಷಿಯಾಗಿದೆ ಅಂತ ಕಿತ್ತಾಡ್ದೆ ಅಂತೀರಲ್ಲ ಏನ್ ಮಾಡ್ಲಿ ಇರೋದನ್ನೇ ಹೇಳ್ದೆ ಆದ್ರೆ ನಮ್ಮವ್ರ ಜೊತೆನೆ ಅಲ್ವಾ ಕಿತ್ತಾಡ್ಬೇಕು ಅಂತ ಅನ್ಸೋದು ಏನಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಪೂರ್ತಿ ಖುಷಿ ಇರುತ್ತೆ ಆದ್ರೆ ಕೆಲವೊಂದ್ಸಲ ವೈಷ್ಣವ್ರು ಸಂಪೂರ್ಣವಾಗಿ ನನ್ ಜೊತೆ ಇದ್ದಾರೆ ಅಂತ ಅನ್ಸಲ್ಲ ಅಪೂರ್ಣ ಅನ್ನಿಸ್ತೀರಿ ನೀವ್ ನೀವಾಗಿರ್ತೀರಿ ಅಂತ ಅನ್ಸೋದೇ ಇಲ್ಲ ಏನೋ ಒಂದು ತೆರೆ ನಮ್ಮಿಬ್ರ ಮಧ್ಯೆ ಇರುತ್ತೇನೋ ತುಂಬಾ ತೂಕ ಮಾಡಿ ಅಳ್ತು ತೂಗಿ ಮಾತಾಡೋ ವೈಷ್ಣವ್ರ ಜೊತೆ ನಾನು ಮಾತಾಡ್ತಿದೀನೇನೋ ಅಂತ ಅನ್ಸುತ್ತೆ ಆಗ್ಲಿಮ್ಮ ನಮ್ಮೆಲ್ರಿಗೂ ಇನ್ನೊಂದು ವ್ಯಕ್ತಿತ್ವ ಇರತ್ತೆ ತುಂಬಾ ಸಾದಾ ಸೀದಾ ಯಾವ್ದನ್ನು ಮುಚ್ಚಿಡ್ದ ವ್ಯಕ್ತಿತ್ವ ಮನ್ಸಿಗ್ ಅನ್ಸಿದನ್ನ ಮಾಡೋ ಅನ್ಸಿದನ್ನ ಮಾತಾಡೋ ವರ್ಷನ್ ಅದು ನನ್ಗೆ ವೈಷ್ಣವರ ಆ ವರ್ಷನ್ ತುಂಬಾ ಸಲ ನೋಡುದಕ್ ಸಿಕ್ಕಿಲ್ಲ ಎಲ್ಲ ಕಡೆ ಸರಿ ಇರೋ ನೀವು ಸಡನ್ ಆಗಿ ಕೆಲವೊಂದನ್ನ ಮುಚ್ಚಿಡ್ತೀರಾ ಅಂತ ಅನ್ಸುತ್ತೆ